ಎಲ್ರಿಗೂ ನಮಸ್ಕಾರ. ನಾವು ಜ್ಞಾನಗಂಗೋತ್ರಿ ಸಂಸ್ಥೆ ಬೆಂಗಳೂರು ವಿಜಯನಗರದಿಂದ ಬಂದಿದ್ದೇವೆ. ಕೋಲಾರದಲ್ಲಿ ಇದೇ ಭಾನುವಾರ ಅಂದರೆ 12ನೇ ತಾರೀಕು ರಂಗಮಂದಿರ ಟಿ ಚೆನ್ನಯ್ಯ ರಂಗಮಂದಿರ ಇಲ್ಲಿ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಾಗಾರದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಹೇಗೆ ನಡೆಸಬೇಕು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇರತಕ್ಕಂಥ ಅವಕಾಶಗಳೇನೇನು, ಆ ಪರೀಕ್ಷೆಗಳಿಗೆ ಯಾವ ಪಠ್ಯಕ್ರಮವನ್ನು ಓದಬೇಕಾಗಿರುತ್ತೆ, ಎಷ್ಟು ತಿಂಗಳ ಕಾಲ ಅವರು ಅಭ್ಯಾಸವನ್ನು ನಡೆಸಬೇಕಾಗಿರುತ್ತೆ, ಮತ್ತು ಪರೀಕ್ಷೆಯಿಂದ ಪರೀಕ್ಷೆಗೆ ಇರತಕ್ಕಂಥ ವ್ಯತ್ಯಾಸಗಳೇನು, ಅದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ ಯಾವುದ್ಯಾವುದು, ಸಬ್ಜೆಕ್ಟ್ಸ್ನ ಸಂಪನ್ಮೂಲ ವ್ಯಕ್ತಿಗಳು ಪ್ರತಿಯೊಂದು ವಿಷಯವನ್ನು ಸರಳವಾಗಿ ಹೇಗೆ ಓದ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಾಗಾರದಲ್ಲಿ ಗ್ರ್ಯಾಜುಯೇಷನ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಈವನ್ PUC ಮಟ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮುಕ್ತವಾದ ಒಂದು ಅವಕಾಶ ಇರುತ್ತೆ. ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಜ್ಞಾನಗಂಗೋತ್ರಿ ವತಿಯಿಂದ ನಾವು ಕೋರ್ಕೊಳ್ತಾ ಇದ್ದೇವೆ.